ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕ್ಲಾಸಿಕ್ ಎಜುಕೇಷನ್ ನಿರಂತರವಾಗಿ ಪರೀಕ್ಷೆಗೆ ಪೂರಕವಾಗುವಂಥ ಮಾಹಿತಿಯನ್ನು ಪರೀಕ್ಷೆಗೆ ಪೂರಕವಾಗುವಂಥ ಅಂಶಗಳನ್ನು ನಮ್ಮ ಪ್ರಕಟಣೆಗಳು ನಮ್ಮ ಕ್ಲಾಸ್ಗಳು ವಿಶೇಷವಾದಂತಹ ವಿಡಿಯೋಗಳು ಸೇರಿದ ಹಾಗೆ ಪರೀಕ್ಷೆಗೆ ಪೂರಕವಾಗುವ ಮಾಹಿತಿಯೊಟ್ಟಿಗೆ ನಾವು ಇಲಾಖೆಯಿಂದ ಬರುವಂತಹ ನೋಟಿಫಿಕೇಷನ್ಗಳು ಉದ್ಯೋಗದ ಸುದ್ದಿಗಳನ್ನು ಮತ್ತು ಎಲ್ಲೆಲ್ಲಿ ಉದ್ಯೋಗ ಅವಕಾಶಗಳಿದೆ ಅನ್ನೋದನ್ನು ನಿರಂತರವಾಗಿ ನಿಮಗೆ ಹೇಳ್ತಾ ಬರ್ತೇವೆ ಹಾಗೆಯೇ ಎಲ್ಲ ಸ್ನೇಹಿತರ ಆಸಕ್ತಿ ಏನು ಅಂತಂದರೆ ತುಂಬ ಜನ ತುಂಬ ದಿನಗಳಿಂದ ಪ್ರತಿ ವಿಶೇಷ ಕಾರ್ಯಕ್ರಮಗಳಲ್ಲೂ ಕೇಳ್ತಾ ಇದ್ದದ್ದು ಏನು ಅಂದರೆ ಪಿ ಸಿ ನೇಮಕಾತಿ ಯಾವಾಗಿನಿಂದ ಆಗುತ್ತೆ ಅಂತ ಹೇಳಿ ಮತ್ತು ಕಳೆದ ಬಾರಿ ಪಿ ಸಿ ನಾಲ್ಕು ಸಾವಿರ ಪಿ ಸಿಗಳನ್ನು ನೇಮಕಾತಿ ಆಯಿತು ನಾಲ್ಕು ಸಾವಿರ ಪಿ ಸಿ ನೇಮಕಾತಿ ಆದ ನಂತರ ಮತ್ತೆ ಯಾವಾಗ ಕರೀತಾರೆ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರ ತಲೆಯಲ್ಲಿ ಇತ್ತು ಮತ್ತು ಆಗ ಒಂದು ವಿಶೇಷ ಏನು ಅಂತಂದರೆ ಸಾವಿರದ ಐದುನೂರು ಜನ ಪಿ ಸಿಗಳನ್ನು ಈಗ ಕರಿಬಹುದು ಅನ್ನುವಂಥದ್ದಿತ್ತು ಆದರೆ ಮೂರು ಸಾವಿರಕ್ಕೂ ಅಧಿಕ ಪಿ ಸಿಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳೋದಕ್ಕೆ ಅನುಮತಿಸಿದ ಆದೇಶದ ಕುರಿತಾಗಿ ನಾವು ನಿಮಗೆ ಹೇಳ್ತಾ ಇದ್ದೇವೆ ಹಾಗಿದ್ರೆ ನಿಮಗೆ ತೆರೆ ಮೇಲೆ ಕಾಣ್ತಾ ಇರ್ಬೋದು ಫ್ಯಾಕ್ಸ್ ಸಂದೇಶದ ಮೂಲಕ ಈ ಮಾಹಿತಿ ಹಂಚಿಕೆಯಾಗಿದೆ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಾರ್ಯಾಲಯ ಕರ್ನಾಟಕ ರಾಜ್ಯ ನೃಪತುಂಗ ರಸ್ತೆ ಬೆಂಗಳೂರು ಇವರ ಕಡೆಯಿಂದ ಯಾರಿಗೆ ಅಂದರೆ ರಾಜ್ಯದ ಎಲ್ಲ ಪೊಲೀಸ್ ಆಯುಕ್ತರಿಗೆ ಮತ್ತು ಅವರ ಹೆಸರಿನಲ್ಲಿ ರಾಜ್ಯದ ಎಲ್ಲ ಪೊಲೀಸ್ ಅಧೀಕ್ಷಕರಿಗೆ ಈ ಫ್ಯಾಕ್ಸಿನ ಮಾಹಿತಿ ಹೋಗಿದೆ ಏನು ಹಾಗಿದ್ದರೆ ಈ ಮಾಹಿತಿ ಏನು ಹೇಳುತ್ತೆ ಅಂದರೆ ನಾವೆಲ್ಲ ಅಂದುಕೊಂಡದ್ದು ಸಾವಿರದ ಐದುನೂರು ಪಿ ಸಿಗಳನ್ನು ಕರೀತಾರೆ ಇನ್ನು ಅಂತ ಹೇಳಿ ಆದರೆ ಇಲ್ಲಿ ಬೃಹತ್ ನೇಮಕಾತಿ ಆಗ್ತಾ ಇದೆ ಎಷ್ಟಿರಬಹುದು ಹಾಗಿದ್ರೆ ಎರಡು ಸಾವಿರ ಎರಡು ಸಾವಿರದ ಐದುನೂರು ಅಥವಾ ಮೂರು ಸಾವಿರ ಮೂರು ಸಾವಿರದ ನೂರ ಐವತ್ತು ಪಿ ಸಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳೋದಕ್ಕೆ ಅನುಮೋ ಅನುಮತಿಗೆ ಆದೇಶವನ್ನು ನೀಡಿದ್ದಾರೆ ಹಾಗಿದ್ದರೆ ಇಲ್ಲಿ ನಿಮಗೆ ಈ ಪತ್ರ ಕಾಣ್ತಾ ಇದೆ ಅಂತ ಫ್ಯಾಕ್ಸಿನ ಲೆಟರ್ ನಿಮಗೆ ಕಾಣ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಸೊ ಇದರ ಡೀಟೇಲ್ಸ್ಗಳೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಸಾಲಿನ ಪಿ ಸಿ ಹುದ್ದೆಗಳ ನೇರ ನೇಮಕಾತಿ ನಡೆಸೋದಕ್ಕೆ ಹುದ್ದೆಗಳನ್ನು ಹಂಚಿಕೆ ಮಾಡುವ ಸಲುವಾಗಿ ನಿಮ್ಮ ಘಟಕಗಳಲ್ಲಿ ಇರ್ತಕ್ಕಂಥ ಪಿ ಸಿ ಹುದ್ದೆಗಳ ರಿಕ್ತ ಸ್ಥಾನದ ಮಾಹಿತಿಯನ್ನು ಕೇಳಿದ್ದಾರೆ ಎಸ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತಕ್ಕಂಥ ಸ್ನೇಹಿತರುಗಳು ಕೂಡ ನಮ್ಮ ಸೋಷಿಯಲ್ ಮೀಡಿಯಾಸ್ಗಳನ್ನು ಹೇಗೆ ಬಳಸ್ಕೊಳ್ಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇವರು ಒಬ್ಬ ಸ್ನೇಹಿತರು ಕೇಳ್ತಾರೆ ಡಿ ಜಿ ಪಿ ಕರ್ನಾಟಕ ಅವರನ್ನು ಸರ್ ಯಾವಾಗ ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತೆ ಪಿ ಸಿಗೆ ನಾವೆಲ್ಲ ಇದ್ದೀವಿ ನಮಗೆ ಮಾಹಿತಿ ಹೇಳಿ ಅಂದಾಗ ಅಷ್ಟೇ ಪ್ರೀತಿಯಿಂದ ರಿಪ್ಲೈ ಮಾಡ್ತಾರೆ ನೋಡಿ ಡಿ ಜಿ ಪಿ ಕರ್ನಾಟಕ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ನೇಮಕಾತಿಗಳಾಗುತ್ತೆ ಹೇಳಿ ಅತ್ಯಂತ ಖುಷಿ ಪಡುವ ಮತ್ತು ಯಾರೆಲ್ಲ ಓದ್ತಾ ಇದ್ದೀರಿ ನಿಮ್ಮ ಓದನ್ನು ತುಂಬ ಜಾಸ್ತಿ ಅಂದರೆ ಏನು ಸ್ವಲ್ಪ ರಿಲ್ಯಾಕ್ಸಿಂಗ್ ಮೂಡಲ್ಲಿದ್ದು ಓದುವಂಥ ಸ್ನೇಹಿತರನ್ನು ಕೂಡ ನೀವು ಒಟ್ಟಿಗೆ ಕರ್ಕೊಂಡು ಓದುವಂಥ ಸಂದರ್ಭ ಇದು ಹಾಗಿದ್ರೆ ಈ ವಿಶೇಷವಾದಂಥ ಮಾಹಿತಿ ಫ್ಯಾಕ್ಸ್ ಸಂದೇಶದ ಮೂಲಕ ಸಿಕ್ಕಿರ್ತಕ್ಕಂಥದ್ದು ಹಾಗಿದ್ರೆ ಎಷ್ಟು ಪೋಸ್ಟ್ಗಳನ್ನು ಕರಿತಾ ಇದ್ದಾರೆ ಪಿ ಸಿಗೆ ಅಂದರೆ ಮೂರು ಸಾವಿರದ ಐದು ನೂರ ಐವತ್ತು ಪೋಸ್ಟ್ಗಳು ನೋಡಿ ಲಾಸ್ಟ್ ಟೈಮ್ ನಾಲ್ಕು ಸಾವಿರ ಆಗಿತ್ತು ಈಗ ಹತ್ತತ್ರ ನಾಲ್ಕು ಸಾವಿರ ಮೂರು ಸಾವಿರದ ಐದುನೂರ ಐವತ್ತು ಅಂದರೆ ನೀವೇನು ಕಡಿಮೆ ಸಂಖ್ಯೆ ಅಂತ ಅಂದ್ಕೊಳ್ಬೇಡಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಮತ್ತೆ ನೇಮಕಾತಿ ಆಗ್ತಾ ಇದೆ ಈ ಸಂಖ್ಯೆ ನಿಮ್ಮದು ಒಂದಾಗಲಿ ಇದರಲ್ಲಿರುವಂಥದ್ದು ಅನ್ನೋದು ನಮ್ಮೆಲ್ಲರ ಹಾರೈಕೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಪರವಾಗಿ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಿ ಎಲ್ಲ ಸ್ನೇಹಿತರಿಗೆ ಆಲ್ ದ ವೆರಿ ಬೆಸ್ಟ್ ನಿಮಗೆ ಮಾತ್ರ ಮಾಹಿತಿ ಸಿಗೋದು ಮುಖ್ಯ ಅಲ್ಲ ನಿಮ್ಮೊಟ್ಟಿಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಹಂಚಿ ಮತ್ತು ಚಾನಲ್ಗೆ ಇನ್ನೂ ನಮ್ಮ ಸ್ನೇಹಿತರು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು